Good morning, everyone. So today, let us discuss the last concept of your module number 4, that is cost audit. Now, in the previous videos, we have covered till life cycle costing. So, this is the last concept of the module number 4, the cost audit. Cost audit ಬಂದ್ರೆ ನಮಗೆ ತುಂಬ ಲೆಂತಿ ಇದೆ, ಬಟ್ ನಾವು ಜಸ್ಟ್ ನಮ್ಮ ಸೆಮಿಸ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ, ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ಗಳನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ನಾಟ್ ಸ್ಟಡಿಯಿಂಗ್ ಇನ್ ಡೆಪ್ತ್ ಯುನೋ ರಿಗಾರ್ಡಿಂಗ್ ಕಾಸ್ಟ್ ಆಡಿಟ್. ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ ಕಾಸ್ಟ್ ಅಂದರೆ ಏನು ಅಂತ. ಆಡಿಟ್ ಅಂದ್ರೂ ಗೊತ್ತಿದೆ, ಐತೆ ನೀವೆಲ್ಲ ಡಿಗ್ರಿಲಿ ಓದಿರ್ತೀರ ಆಡಿಟ್ ಅಂತ ಅಂದ್ರೆ ಏನು. ಸೊ ಕಾಸ್ಟನ್ನ ಆಡಿಟ್ ಮಾಡೋದಕ್ಕೆ ನಾವೇನಂತ ಯೂಸ್ ಕರಿತಿದ್ದೀವಿ. ಸೊ ವಿ ಯೂಶಲಿ ಕಾಲ್ ಇಟ್ ಆಸ್ ಅ ಕಾಸ್ಟ್ ಆಡಿಟ್ ಅಂತ ಕರಿತೀವಿ. ಬಟ್ ದೇರ್ ಈಸ್ ಲಿಟ್ಲ್ ಮೋರ್ ಸ್ಪೆಸಿಫಿಕ್ ಡೆಫಿನೇಷನ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನು. ಲೆಟ್ ಅಸ್ ಸಿ. ಕಾಸ್ಟ್ ಆಡಿಟ್ ಇನ್ವಾಲ್ವ್ಸ್ ಎನ್ ಎಕ್ಸಾಮಿನೇಷನ್ ಆಫ್ ಕಾಸ್ಟ್ ಬುಕ್ಸ್, ಕಾಸ್ಟ್ ಅಕೌಂಟ್ಸ್, ಕಾಸ್ಟ್ ಸ್ಟೇಟ್ಮೆಂಟ್ ಅಂಡ್ ಸಬ್ಸಿಡಿಯರಿ ಅಂಡ್ ಪ್ರೈಮ್ ಡಾಕ್ಯುಮೆಂಟ್ಸ್, with a view to satisfying the auditor that these represent true and fair view of the cost of production. ಯಾವ ರೀತಿ ನಿಮಗೆ ಸ್ಟ್ಯಾಚುಟರಿ ಆಡಿಟ್ ಅಂತ ನಾವೇನು ಕರಿತೀವಿ, ಲೈಕ್ ನಿಮ್ಮ ಪಿ ಎನ್ ಎಲ್ ಅಕೌಂಟ್ ಬ್ಯಾಲೆನ್ಸ್ನ ಯಾವ ರೀತಿ ರಿವ್ಯೂ ಮಾಡ್ತಾರೆ ಅಥವಾ ಎಕ್ಸಾಮಿನ್ ಮಾಡ್ತಾರೆ, ಅದೇ ರೀತಿ ಕಾಸ್ಟ್ ರೆಕಾರ್ಡ್ಸ್ನ ಅಥವಾ ಕಾಸ್ಟ್ ಬುಕ್ಸ್ನೂ ಸಹ ಏನು ಮಾಡ್ತಾರೆ, ಎಕ್ಸಾಮಿನ್ ಮಾಡ್ತಾರೆ. ಓನ್ಲಿ ಟು ಶೋ ದ ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾಸ್ಟ್ ಆಡಿಟ್ ಅಂತ ಕರಿತೀವಿ. ಕಾಸ್ಟ್ ಆಡಿಟ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ, ಇಟ್ ಇಸ್ ಅ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಕಾಸ್ಟ್ ಅಂಡ್ ಅದರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಡಕ್ಟ್ ಆರ್ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಆಫ್ ಎನ್ ಎಂಟಿಟಿ, ವೆದರ್ ಪ್ರಾಫಿಟ್ ಓರಿಯೆಂಟೆಡ್ ಆರ್ ನಾಟ್, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಸೈಜ್ ಆರ್ ಲೀಗಲ್ ಫಾರ್ಮ್, ವೆನ್ ಸಚ್ ಅನ್ ಎಕ್ಸಾಮಿನೇಷನ್ ಇಸ್ ಕಂಡಕ್ಟೆಡ್ ವಿತ್ ಅ ವ್ಯೂ ಟು ಎಕ್ಸ್ಪ್ರೆಸ್ಸಿಂಗ್ ಅನ್ ಒಪಿನಿಯನ್ ಅಂತ. ಅಂದರೆ ಅರ್ಥ, ಇಟ್ ಈಸ್ ನಾಟ್ ಓನ್ಲಿ ರಿಗಾರ್ಡಿಂಗ್ ಸಿಂಗಲ್ ಪ್ರಾಡಕ್ಟ್ ಆರ್ ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಅಥವಾ ಸ್ಮಾಲ್ ಸೈಜು ಬಿಗ್ ಸೈಜು ಆ ಥರ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಇಲ್ಲದೇ ಒಂದು ಆರ್ಗನೈಸೇಷನ್ನು ತನ್ನಲ್ಲಿ ಮೇಂಟೈನ್ ಮಾಡ್ತಿರೋವಂಥ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ಎಲ್ಲನೂ ಏನು ಮಾಡಬೇಕಂತೆ, ಎಕ್ಸಾಮಿನ್ ಮಾಡಬೇಕು. ಆ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಕಾಸ್ಟ್ ಆಡಿಟ್ ಅಂತ ಕರಿತೀವಿ. ಡೆಫಿನೇಷನ್ ಕೇಳಿದ್ರೆ, ಸೊ ಐ ಸಿ ಎ ಐ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅವರು ಏನು ಡಿಫೈನ್ ಮಾಡಿದ್ದಾರೆ, ಸಿಸ್ಟಮ್ ಆಫ್ ಆಡಿಟ್ ಇಂಟ್ರಡ್ಯೂಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ರಿವ್ಯೂ, ಎಕ್ಸಾಮಿನೇಷನ್ ಅಂಡ್ ಅಪ್ರೈಸಲ್ of the cost accounting records and attendant information required to be maintained by the specified industries. ಅಂದರೆ ಅರ್ಥ ಏನು, ಇದೊಂದು ಸಿಸ್ಟಮ್ ಆಫ್ ಆಡಿಟ್ ಇಂಟ್ರಡ್ಯೂಸ್ ಮಾಡೋದು ಯಾರು, ಗೌರ್ಮೆಂಟ್ ಆಫ್ ಇಂಡಿಯಾ. ಏನಕ್ಕೋಸ್ಕರ, ಒಂದು ರಿವ್ಯೂ ಮಾಡೋದು, ಎಕ್ಸಾಮಿನ್ ಮಾಡೋದು, ಅನಲೈಸ್ ಮಾಡೋದು ಏನನ್ನ, ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ನ ಬೈ ದ ಸ್ಪೆಸಿಫೈಡ್ ಇಂಡಸ್ಟ್ರೀಸ್ ಅಂತ. ಸೊ ಐ ಸಿ ಎ ಅವರು ಏನು ಮಾಡ್ತಾರೆ, ಡಿಫೈನ್ ಮಾಡ್ತಾ ಹೋಗ್ತಾರೆ. ಸೊ ಒರಿಜಿನ್ ಯಾವಾಗ ಕಾಸ್ಟ್ ಆಡಿಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು, ಇಟ್ ಸ್ಟಾರ್ಟೆಡ್ ಇನ್ ಸಮ್ಯರ್ ಇನ್ 1939-40 ಟೈಮಲ್ಲಿ ಏನಾಗಿದ್ದು ಸ್ಟಾರ್ಟ್ ಆಗಿದ್ದು, ದಟ್ ಈಸ್ ವರ್ಲ್ಡ್ ವಾರ್ ಟೂವಲ್ಲಿ ಏನಾಗಿದ್ದು, ಈ ಒಂದು ಕಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ರೆಕಗ್ನಿಷನ್ನ ಸಿಕ್ಕಿದ್ದು. ಆ ಒಂದು ಉದ್ದೇಶದಿಂದ 1944 ಏನು ಮಾಡಿದ್ರು, ಐ ಸಿ ಡಬ್ಲ್ಯೂ ಎ ಐ ಅಂತ, ಇವಾಗ ಅದು ಐ ಸಿ ಎ ಐ ಆಗಿದೆ. ದಟ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದ್ದಿದ್ದು, ಇವಾಗ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಆಗಿದೆ. ಸೊ ಇವ್ರು ಏನು ಮಾಡಿದ್ರು, 1944 ಏನು ಮಾಡಿದ್ರು, ಈ ಒಂದು ಐ ಸಿ ಡಬ್ಲ್ಯೂ ಎ ಅನ್ನೋದನ್ನು ಸೆಟಪ್ ಮಾಡಿದ್ರು. ಓನ್ಲಿ ಟು ದ ಇಂಟೆನ್ಷನ್ ಟು ಪ್ರಮೋಟ್, ರೆಗ್ಯುಲೇಟ್ ಅಂಡ್ ಡೆವಲಪ್ ದ ಪ್ರೊಫೆಷನ್ ಆಫ್ ಕಾಸ್ಟ್ ಅಕೌಂಟೆನ್ಸಿ. ಸೊ ಇವ್ರು ಏನು ಮಾಡಿದ್ರು, ಈ 1944 ಏನು ಮಾಡಿದ್ರು, ಡೆವಲಪ್ ಮಾಡಿದ್ರು. ಏನು ಮೇಜರ್ ಆಗಿ ಪರ್ಫಾರ್ಮ್ ಮಾಡಿದ್ದು, ದ ಕಾಸ್ಟ್ ಅಕೌಂಟೆಂಟ್ ಪರ್ಫಾರ್ಮ್ಸ್ ಸರ್ವಿಸಸ್ ಇನ್ವಾಲ್ವಿಂಗ್ ಪ್ರೈಸಿಂಗ್ ಆಫ್ ಗೂಡ್ಸ್, ಪ್ರಿಪ್ರೇಷನ್, ವೆರಿಫಿಕೇಷನ್, ಸರ್ಟಿಫಿಕೇಶನ್ ಆಫ್ ಕಾಸ್ಟ್ ಅಕೌಂಟ್ಸ್ ಅಂಡ್ ರಿಲೇಟೆಡ್ ಸ್ಟೇಟ್ಮೆಂಟ್ ಆರ್ ರೆಕಾರ್ಡಿಂಗ್ ಪ್ರೆಸೆಂಟೇಷನ್ ಆರ್ ಸರ್ಟಿಫಿಕೇಶನ್ ಆಫ್ ಕಾಸ್ಟ್ ಫ್ಯಾಕ್ಟ್ಸ್ ಆರ್ ಡಾಟಾ ಅಂತ. ಐ ಸಿ ಡಬ್ಲ್ಯೂ ಎ ಅವರು ಎಸ್ಟಾಬ್ಲಿಷ್ ಆಗಿದ್ದ ಇಂಟೆನ್ಷನ್ ಏನು ಅಂತ ಅಂದರೆ, ಏನು ಕಂಪ್ನೀಸ್ಗಳು ಕಾಸ್ಟ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಆ ಮೇಂಟೈನ್ ಮಾಡ್ತಿರೋವಂಥ ಅಕೌಂಟ್ಸ್ಗಳು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸರ್ಟಿಫೈ ಮಾಡೋ ಒಂದು ಉದ್ದೇಶದಿಂದ ಏನು ಮಾಡಿದ್ರು, ಈ ಐ ಸಿ ಡಬ್ಲ್ಯೂ ಅನ್ನೋದನ್ನು ಸೆಟಪ್ ಮಾಡ್ತಾಬೋದು. ಐ ಥಿಂಕ್ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಐ ಥಿಂಕ್ ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಏನಿದೆ, ಅವ್ರು ಏನು ಮಾಡ್ತಾರೆ, ಪಿ ಎನ್ ಎಲ್ ಅಕೌಂಟು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡ್ತಾರೆ, ವೆರಿಫೈ ಮಾಡಿಬಿಟ್ಟು ಏನು ಮಾಡ್ತಾರೆ, ಸರ್ಟಿಫೈ ಮಾಡ್ತಾರೆ. ಅವ್ರನ್ನ ಏನಂತ ಕರಿತೀವಿ ನಾವು, ಈ ಚಾರ್ಟರ್ಡ್ ಅಕೌಂಟ್ ಅಂತ ಸ್ಟ್ಯಾಚುಟರಿ ಆಡಿಟರ್ಸ್ ಅಂತ ಕರೀತಾರೆ. ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸನ್ನು ವೆರಿಫೈ ಮಾಡಿ ಸರ್ಟಿಫೈ ಮಾಡೋದಕ್ಕೆ ನಾವು ಯಾರನ್ನು ಕರಿತೀವಿ, ಕಾಸ್ಟ್ ಆಡಿಟರ್ ಅಥವಾ ಕಾಸ್ಟ್ ಅಕೌಂಟೆಂಟ್ ಅಂತ ಕರಿತೀವಿ. ಅವರು ಬಂದು ಏನು ಮಾಡ್ತಾರೆ, ಈ ಐ ಸಿ ಡಬ್ಲ್ಯೂ ಇಂದ ಸರ್ಟಿಫೈ ಆಗಿ ಬಂದಿರ್ತಾರೆ. ಸೊ ಅವರು ಏನು ಮಾಡ್ತಾರೆ, ಈ ಒಂದು ಕಾಸ್ಟ್ ರೆಕಾರ್ಡ್ಸ್ನ ವೆರಿಫೈ ಮಾಡಿ ಸರ್ಟಿಫೈ ಮಾಡ್ತಾರೆ.
So that is the major intention of this ICWAI. In a manufacturing concern, he works out the economical cost of production, evaluates its progress at each stage of production. In mass production and waste, he points out the wastage of manpower due to overstaffing or inefficient organization, indicates the output and the capacity of the machines and labor, stock position, movement of stores, and weakness in the production process. The intention of this cost accountant or the cost auditing, the intention is to ಒಂದು ಆರ್ಗನೈಸೇಷನಲ್ಲಿ ಯಾವ ರೀತಿ ಕಂಪನಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕರ್ ಮಾಡ್ಕೊಂಡು ಹೋಗ್ತಾ ಇದೆ ಮತ್ತು ಅದರದ್ದು ಸ್ಟೇಜಸ್ಸಲ್ಲಿ ಇನ್ಕರ್ ಮಾಡ್ಕೊಳ್ತಿರೋವಂಥ ಕಾಸ್ಟ್ ಯಾವ್ಯಾವ ರೀತಿ ಇದೆ, ಕರೆಕ್ಟಾಗಿ ಇನ್ಕರ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ, ಮತ್ತು ಎಲ್ಲೆಲ್ಲಿ ವೇಸ್ಟೇಜ್ ಆಫ್ ಮ್ಯಾನ್ ಪವರ್ ಆಗ್ತಾ ಇದೆ, ಎಲ್ಲೆಲ್ಲಿ ವೇಸ್ಟೇಜ್ ಆಫ್ ಸ್ಟಾಕ್ ಆಗ್ತಾ ಇದೆ, ಮೂವ್ಮೆಂಟ್ ಆಫ್ ಗೂಡ್ಸ್ ಆಗ್ತಾ ಇದೆ, ಎಲ್ಲೆಲ್ಲಿ ಪ್ರೋಸೆಸ್ ವೀಕ್ ಆಗಿದೆ, ಇದನ್ನೆಲ್ಲನೂ ಐಡೆಂಟಿಫೈ ಮಾಡುವಂಥ ಒಂದೇ ಇಂಟೆನ್ಷನ್ಗೋಸ್ಕರ ಏನು ಮಾಡಿದ್ದು ಈ ICWA ಅನ್ನೋರು ಈ ಒಂದು ಕಾಸ್ಟ್ ಆಡಿಟ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದು. ಸೊ ಜೆನಸಿಸ್ ಆಫ್ ಕಾಸ್ಟ್ ಆಡಿಟ್ ಇನ್ ಇಂಡಿಯಾ, ಈ ಕಾಸ್ಟ್ ಆಡಿಟಿಂಗ್ ಅನ್ನೋದನ್ನು ಯಾಕೆ ತೊಗೊಂಡು ಬಂದರು, ಯಾಕೆ ತೊಗೊಂಡು ಬಂದಿದ್ದಕ್ಕೆ ಒಂದು ಕೇಸ್ ಆಯಿತು. ಯಾವಾಗ 1952-1955 ಬಿಟ್ವೀನ್ ದಟ್ 3-4 ಇಯರ್ಸ್ ಅಲ್ಲಿ ಏನಾಗಿತ್ತು, ಈ ಒಂದು ಕಾರ್ಪೊರೇಟ್ ಫ್ರಾಡ್ ಅನ್ನೋದಾಯಿತು ಯಾರ ಹತ್ರ, ಇಲ್ಲಿ ದಾಲ್ಮಿಯಾ ಜೈನ್ ಅಂತ, ನೀವು ದಾಲ್ಮಿಯಾ ಸಿಮೆಂಟ್ಸ್ ಅಂತ ಕೇಳಿರ್ಬೋದು, ಅದೇ ರೀತಿ ಅವ್ರದ್ದು ದಾಲ್ಮಿಯಾ ಜೈನ್ ಏರ್ವೇಸ್ ಲಿಮಿಟೆಡ್ ಅಂತ ಇತ್ತು. ಸೊ ಅಲ್ಲಿ ಏನಾಯಿತು, ಈ ಒಂದು ಕಾರ್ಪೊರೇಟ್ ಫ್ರಾಡ್ ಅನ್ನೋದು ನಡೀತು, ಅಥವಾ ನಾವೇನೋ ಸ್ಕ್ಯಾಂಡಲ್ಸ್ ಅಥವಾ ಸ್ಕ್ಯಾಮ್ಸ್ ಅಂತ ಕರಿತೀವಲ್ಲ, ಸೊ ಆ ಒಂದು ಸ್ಕ್ಯಾಮ್ ಅನ್ನೋದು ನಡೀತು. ಐ ಥಿಂಕ್ ಸಮ್ವೇರ್ ಅರೌಂಡ್ 3 crore 40 lakhs ಸಮ್ ಅಮೌಂಟ್ ಅಷ್ಟು ಏನಾಯಿತು, ಏನೋ ಸ್ಪೇರ್ ಪಾರ್ಟ್ಸ್ನ ಪರ್ಚೇಸಲ್ಲಿ ಏನೋ ಮಾಡಿದ್ರು, ಮ್ಯಾನಿಪ್ಯುಲೇಷನ್ ಎಲ್ಲ ಮಾಡಿದರು. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ವಿವಾನ್ ಬೋಸ್ ಕಮಿಷನ್ ಅಂತ, ಅದಾದಮೇಲೆ ದತ್ತ ಕಮಿಷನ್ನು, ದಪಾತ್ರಿ ಶಾಸ್ತ್ರಿ ಕಮಿಟಿ ಅಂತ, ಸೊ ಈ ಕಮಿಟೀಸ್ನ ಡೆವಲಪ್ ಮಾಡಿಬಿಟ್ಟು ಏನೋ ಒಂದು ಅದ್ರದ್ದು ಏನೋ ವರ್ಡಿಂಗ್ಸ್ಗಳನ್ನ ಕೊಡೋದಕ್ಕೆ ಹೇಳಿದ್ರು. ಸೊ ಆ ಟೈಮಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ ಆ ಟೈಮಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಷ್ಟೇ ಇಂಪಾರ್ಟೆನ್ಸ್ನ ಕಾಸ್ಟ್ ಅಕೌಂಟಿಂಗು ಕೊಡಬೇಕು ಅಂತ ಏನು ಮಾಡಿದ್ರು, ತೊಗೊಂಡು ಬಂದು ಅಲ್ಲಿಂದ ಏನಾಯಿತು, ನಿಮ್ಮ ಕಾಸ್ಟ್ ಆಡಿಟ್ನ ಒಂದು ಪ್ರಾಮಿನೆನ್ಸು ಜಾಸ್ತಿ ಆಗ್ತಾ ಬಂತು. ಸರ್, ಕಾಸ್ಟ್ ಆಡಿಟ್ ಏನಕ್ಕೆ ಬೇಕು, ಅದರಿಂದ ಆಗುವಂಥ ಯೂಸಸ್ ಏನೇನಿದೆ, ಸೊ ಅದರ ಅವಶ್ಯಕತೆ ಇದೆಯಾ ಕಂಪ್ನೀಸ್ಗಳಿಗೆ, ಏನೇನು ಅದರದ ಮೇಜರ್ ಆಬ್ಜೆಕ್ಟಿವು, ಸೊ ಇದನ್ನೆಲ್ಲ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.